ಸರ್, ಬಿಜೆಪಿಗೆ ಮತ್ತು ಜೆ ಡಿ ಎಸ್ಗೆ ಮೊದಲು ಮ್ಯಾಚ್ ಒಳ ಒಪ್ಪಂದ ಆಗ್ತಿತ್ತು ಸರ್. 2014ರಲ್ಲಿ ಏನು ಚುನಾವಣೆಗೆ ಪ್ರತಾಪ್ ಸಿಂಹ ಅವರು ಲೋಕಸಭೆ ಅಭ್ಯರ್ಥಿಯಾದರು, ಅವತ್ತು ಚಂದ್ರಶೇಖರಯ್ಯನವರು ಜೆ ಡಿ ಎಸ್ ಕ್ಯಾಂಡಿಡೇಟ್ ಆಗಿದ್ದರು. ಆದರೆ ಅವರೆಷ್ಟು ಮತ ತಗೊಂಡ್ರು, ಎಷ್ಟು ಮತ ಒಕ್ಕಲ ಸಮಾಜ ಇದೆ, ಜೆ ಡಿ ಎಸ್ನ ಅಭ್ಯರ್ಥಿಗೆ ಎಷ್ಟು ಮತ ಇದೆ ಅನ್ನೋದನ್ನು ತಾವು ನೋಡಿ ಸರ್. ಒಂದು 70,000 ಓಟ್ ಬಂದಿದೆ ಅವ್ರಿಗಷ್ಟೇ, ಹೋಗಿದ್ದೆಲ್ಲ ಬಿ ಜೆ ಪಿಗೆ. ಅವರು ಒಳ ಒಪ್ಪಂದನ ಕಳೆದ 2 ಚುನಾವಣೆಯಿಂದನೂ ಈ ಕ್ಷೇತ್ರದಲ್ಲಿ ಮಾಡಿದ್ದಾರೆ. ಈಗ ಡೈರೆಕ್ಟಾಗಿ ಒಂದಾಗಿದ್ದಾರೆ ಜೆ ಡಿ ಎಸ್ ಬಿ ಜೆ ಪಿ, ಡೈರೆಕ್ಟಾಗಿ ಒಂದಾಗಿದ್ದಾರೆ. ಹಾಗಾಗಿ ಅವ್ರು ಒಟ್ಟಿಗೆ ಇದ್ದಾಗಲೂ ನಾವು ಕಾಂಗ್ರೆಸ್ ಗೆದ್ದಿದ್ದೀವಿ, ಅವರು ಒಳ ಒಪ್ಪಂದ ಮಾಡಿಕೊಂಡಾಗಲೂ ಗೆದ್ದಿದ್ದೀವಿ. ಕೆಲವು ಸಂದರ್ಭದಲ್ಲಿ ರಾಷ್ಟ್ರೀಯ ಬಂದಾಗ, ಇನ್ನೊಂದು ಬಂದಾಗ ಸಂದರ್ಭದಲ್ಲಿ ನಾವುಗಳು ಸೋತಿರ್ಬೋದು. ಇವ ಸರ್ಕಾರ ಇದೆ, ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಏನು ಚುನಾವಣೆ ಪೂರ್ವದಲ್ಲಿ 5 ಗ್ಯಾರಂಟಿಗಳನ್ನು ಹೇಳಿದ್ರು, ಅದನ್ನು ಪ್ರಾಮಾಣಿಕವಾಗಿ ಹಗಲು ರಾತ್ರಿ ನಮ್ಮ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಶಾಸಕರು ಮತ್ತು ಮಂತ್ರಿಗಳು ಅದನ್ನು ಜನರು ತಲುಪಿಸೋದಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾಯಿದ್ದಾರೆ. ಯಾವುದೇ ಪಕ್ಷದ ಯಾವುದೇ ಜಾತಿಯ ಪ್ರತಿಯೊಂದು ಕುಟುಂಬಕ್ಕೂ ಒಂದಲ್ಲ ಒಂದು ಸೌಲಭ್ಯ ತಲುಪ್ತಾ ಇದೆ ಸರ್. ಸಿ ಟಿ ರವಿಯವರು ಹಾಗೆ ಹೇಳ್ತಾ ಇದ್ರು, ಅವರು ದೊಡ್ಡ ಲೀಡ್ರು, ಅವರು ಸೋಲಿಸೋರು ಯಾರು ಸರ್? ಎಸ್ ಎಂ ಕೃಷ್ಣ ಅವರು ಉಪಮುಖ್ಯಮಂತ್ರಿ ಆಗಿದ್ದರು, ಅವರು ಸೋಲಿಸೋರು ಯಾರು? ಒಬ್ಬ ಡಾಕ್ಟ್ರು. ನಿಮಗೆ ಶ್ರೀನಿವಾಸ ಪ್ರಸಾದ್ ಅವರು ದೊಡ್ಡ ರಾಜಕಾರಣಿಗಳು, ಹಿರಿಯ ರಾಜಕಾರಣಿಗಳು, ನಂಜನಗೂಡಲ್ಲಿ ನಿಂತ್ಕೊಂಡ್ರು, ಕಳಲೆ ಕೇಶವಮೂರ್ತಿಯವರು ಗೆದ್ದರು. ಹಾಗಾಗಿ ಸಂದರ್ಭದಲ್ಲಿ ಇವರು ಪ್ರಬುದ್ಧ, ಇವರು ಮೇಲೆ ಬೆಳೆದಿದ್ದಾರೆ, ಇವರು ತುಂಬ ದೊಡ್ಡವರು, ಇವರು ಸೋಲ್ಸೋಕ್ಕಾಗಲ್ಲ ಅನ್ನೋದು ತಪ್ಪು ಸರ್. ಜನ ಏನು ತೀರ್ಮಾನ ತಗೋತಾರೆ ಅದ್ರ ಮೇಲೆ ಆಯ್ತದೆ. ನನಗೆ ಪ್ರತಾಪ್ ಸಿಂಹ ಅವರನ್ನು ರಾಜಕಾರಣವಾಗಿ ಅವ್ರನ್ನ ಎದುರಿಸುವಂಥ ನೈತಿಕವಾದ ಎಲ್ಲ ಶಕ್ತಿಗಳಿದೆ, ಎಲ್ಲ ಮಾರ್ಗಗಳಿದೆ, ಎಲ್ಲ ಜನರ ವಿಶ್ವಾಸನ ತೆಗೆದುಕೊಂಡು ಪ್ರತಾಪ್ ಸಿಂಹವನ್ನು ಸಮರ್ಥವಾಗಿ ನಾನು ಗೌರವಯುತವಾಗಿ ಎದುರಿಸ್ತೀನಿ. ಅವ್ರ ಥರ ನಾವು ಇದು ಮಾಡೋಕ್ಕೆ ಹೋಗಲ್ಲ, ಗೌರವಯುತವಾಗಿ ಪಕ್ಷದ ಪರವಾಗಿ ಪಕ್ಷದ ಮುಖಂಡರುಗಳ ಆಶೀರ್ವಾದದಿಂದ, ಕಾರ್ಯಕರ್ತರ ಆಶೀರ್ವಾದದಿಂದ, ನಮ್ಮ ನಡೆನುಡಿಗಳ ಮುಖಾಂತರ, ನಮ್ಮ ಮುಖಂಡರುಗಳ ಆಶೀರ್ವಾದದಿಂದ ಖಂಡಿತವಾಗ್ಲೂ ಪ್ರತಾಪ್ ಸಿಂಹ ಅವರನ್ನು ಸೋಲಿಸಿ ನಾವು ಗೆದ್ದೇ ಗೆಲ್ತೀವಿ ಸರ್. 2024ರಲ್ಲಿ ಏನು ರಾಷ್ಟ್ರದ ಒಂದು ಚುನಾವಣೆ, ಲೋಕಸಭಾ ಚುನಾವಣೆ ನಡೀತಾ ಇದೆ, ಆ ಚುನಾವಣೆಯಲ್ಲಿ ಮೈಸೂರು ಮತ್ತು ಕೊಡಗು ಲೋಕಸಭಾ ಕ್ಷೇತ್ರದಿಂದ ನಾನು ಒಬ್ಬ ಆಕಾಂಕ್ಷಿಯಾಗಿ ಕಳೆದ ಒಂದು 6 ತಿಂಗಳಿಂದನೂ ಅಭ್ಯರ್ಥಿ ಆಗಬೇಕು ಅನ್ನೋ ದೃಷ್ಟಿಯಿಂದ ಕೆಲಸ ಮಾಡ್ತಾಯಿದ್ದೀನಿ. ಆದರೆ ನಾನು ಸುಮಾರು 43 ವರ್ಷದಿಂದ ಈ ರಾಜಕೀಯ ಮತ್ತು ಸಾಮಾಜಿಕ ಸೇವೆಯಲ್ಲಿ ನನ್ನ ಬದುಕು ನಡೆಸ್ಕೊಂಡು ಬಂದಿದ್ದೀನಿ. 79-80 ಇಸವಿನಲ್ಲಿ ಬನಮಯ್ಯ ಕಾಲೇಜಿನ ವಿದ್ಯಾರ್ಥಿ ಸಂಘದ ಅಧ್ಯಕ್ಷನಾಗಿ, ಅದಾದ ನಂತರ 83ರ ಚುನಾವಣೆ ಏನು ವಿಧಾನಸಭಾ ಚುನಾವಣೆ ಇದೆ, 85ರ ವಿಧಾನಸಭಾ ಚುನಾವಣೆ, 89ರ ವಿಧಾನಸಭಾ ಚುನಾವಣೆ, ಈ 3 ಚುನಾವಣೆಗಳಲ್ಲೂ ಸಕ್ರಿಯವಾಗಿ ಪಕ್ಷದ ಪರವಾಗಿ ಅಭ್ಯರ್ಥಿಗಳ ಪರವಾಗಿ ಕೆಲಸ ಮಾಡ್ಕೊಂಡು ಬಂದು 92-94ರವರೆಗೆ ಮೈಸೂರು ಮತ್ತು ಚಾಮರಾಜನಗರ ಒಂದೇ ಜಿಲ್ಲೆ ಇತ್ತು, ಅವಿಭಾಜ್ಯ ಜಿಲ್ಲೆಯ ಸೇವಾದಳದ ಅಧ್ಯಕ್ಷನಾಗಿ, ಅದಾದ ಮೇಲೆ 99-99ರವರೆಗೆ ಎಚ್ ಆಂಜನೇಯರು, ಆರ್ ಮಂಜುನಾಥ್ರವರು ಮತ್ತು ದಿನೇಶ್ ಗುಂಡ್ರವರು ರಾಜ್ಯ ಯುವ ಕಾಂಗ್ರೆಸ್ ಅಧ್ಯಕ್ಷ ಆಗಿದ್ದ ಅವಧಿನಲ್ಲಿ ನಾನು 5 ವರ್ಷಗಳ ಕಾಲ ಮೈಸೂರು ಜಿಲ್ಲೆಯ ಯುವ ಕಾಂಗ್ರೆಸ್ ಅಧ್ಯಕ್ಷನಾಗಿ, ಅವತ್ತು ನಮ್ಮ ಸರ್ಕಾರ ಇರಲಿಲ್ಲ, ಕಾಂಗ್ರೆಸ್ ಪಕ್ಷ 3ನೇ ಸ್ಥಾನದಲ್ಲಿದ್ವಿ, ಜನತಾದಳ ಅಧಿಕಾರದಲ್ಲಿತ್ತು, ವಿರೋಧ ಪಕ್ಷ ಬಿ ಜೆ ಪಿಯವರು ಇದ್ದರು, ನಾವು 32 ಸೀಟ್ ತೊಗೊಂಡು ಅವತ್ತು ಕಾಂಗ್ರೆಸ್ 3ನೇ ಸ್ಥಾನದಲ್ಲಿದ್ದ ಸಂದರ್ಭದಲ್ಲೂ 5 ವರ್ಷಗಳ ಕಾಲ ಪಕ್ಷದ ಪರವಾಗಿ ಸಂಘಟನೆನ ತೊಡಸ್ಕೊಂಡು 5 ವರ್ಷಗಳ ಕೆಲಸ ಮಾಡಿದೆ. ಅದಾದಮೇಲೆ 99ರಲ್ಲಿ ಎಸ್ ಎಂ ಕೃಷ್ಣ ಅವರು ಚೀಫ್ ಮಿನಿಸ್ಟರ್ ಆದರು. ಆ ಸಂದರ್ಭದಲ್ಲಿ ನಾನು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷನಾಗಿ 2004ರವರೆಗೂ 99ರಿಂದ 5 ವರ್ಷಗಳ ಕಾಲ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷನಾಗಿ ಕೆಲಸ ಮಾಡಿದೆ. ಅದಾದ ನಂತರ DCC ಮೈಸೂರು ಜಿಲ್ಲಾ ಕಾಂಗ್ರೆಸ್ನ ಉಪಾಧ್ಯಕ್ಷನಾಗಿ ಪರಮೇಶ್ ಅವರವರು, ದಿನೇಶ್ ಗುಂಡೂರಾವ್ರವರು ಮತ್ತು ಇವತ್ತಿನ DK ಶಿವಕುಮಾರ್ ಅವರ ಅವಧಿಯಲ್ಲಿ KPCC ಕಾರ್ಯದರ್ಶಿಯಾಗಿ, ಚಾಮುಂಡೇಶ್ವರಿಯ ಕ್ಷೇತ್ರದ 338 ಬೂತನ ಸಂಘಟನೆ ಮಾಡೋದ್ರ ಜೊತೆಗೆ
ಪಕ್ಷ ಕೊಟ್ಟಂಥ ಎಲ್ಲ ಕೆಲಸ ಕಾರ್ಯಗಳು ಮಾಡ್ಕೊಂಡು ಬಂದೆ. ಮತ್ತು ನಮ್ಮ ಈ ಸಂದರ್ಭದಲ್ಲಿ ಅನೇಕ ಉಪಚುನಾವಣೆ ನಡೆಯಿತು. ಅದು ನಂಜನಗೂಡ ಆಗ್ಬೋದು, ಗುಂಡ್ಲಿಪೇಟೆ ಆಗ್ಬೋದು, ಆನ್ಗಲ್ ಆಗ್ಬೋದು, ಸಿರಾ ಆಗ್ಬೋದು, ಈಗ ಅನೇಕ ಬಳ್ಳಾರಿ ಲೋಕಸಭೆ ಆಗ್ಬೋದು, ಅನೇಕ ಉಪಚುನಾವಣೆಗಳಲ್ಲೂ ಸಹ ಪಕ್ಷದ ಅಭ್ಯರ್ಥಿ ಪರವಾಗಿ ನಾವು ನಮ್ಮ ಸ್ವಂತ ದುಡ್ಡನ್ನು ನಾವು ಕೈಯಿಂದ ಹಾಕ್ಕೊಂಡು ಪಕ್ಷದ ಅಭ್ಯರ್ಥಿಗಳ ಪರವಾಗಿ ಅಭ್ಯರ್ಥಿನ ಯಾವ ವಿಧವಾದ ತೊಂದರೆ ಕೊಡದೇ, ಅದು ಹುಣಸೂರು ಉಪಚುನಾವಣೆಯಲ್ಲೂ ಸಹ ಅಷ್ಟೇ, ಈ ಎಲ್ಲ ಚುನಾವಣೆಗಳಲ್ಲೂ ಕೆಲಸ ಮಾಡಿ ನಮ್ಮ ನಾಯಕರಾದಂಥ ಮತ್ತು ಡಿ ಕೆ ಶಿವಕುಮಾರ್ ಅವರ ಸಾರಥ್ಯದಲ್ಲಿ ಕಳೆದ 2023 ಚುನಾವಣೆಯಲ್ಲೂ ಸಹ ನಾವು ಪಕ್ಷದ ಪರವಾಗಿ ಕೆಲಸ ಮಾಡಿದ್ವಿ. ಇಂಥ ಸಂದರ್ಭದಲ್ಲಿ ಏನು ಚುನಾವಣೆ ಆದ ನಂತರ ಅನೇಕ ಪ್ರಕ್ರಿಯೆಗಳು ಪಕ್ಷದಲ್ಲಿ ನಡೀತಾ ಇದೆ. ನಿಗಮ ಮಂಡಳಿಗಳ ಅಧ್ಯಕ್ಷರಾಗ್ಬೋದು, ಮುಂದಿನ ಜೆಡ್ ಪಿ ಟಿ ಪಿಗಳ ಚುನಾವಣೆ ಆಗ್ಬೋದು, ಆ ಚುನಾವಣೆಗಳಲ್ಲೂ ನಾವು ಪಕ್ಷದ ಅಭ್ಯರ್ಥಿಗಳ ಪರ ಕೆಲಸ ಮೊದಲು ಮಾಡ್ಕೊಂಡು ಬಂದು ಈಗಲೂ ಮಾಡ್ತೀವಿ. ಆದರೆ ಈ ಮೈಸೂರು ಮತ್ತು ಕೊಡಗು ಲೋಕಸಭಾ ಕ್ಷೇತ್ರದಲ್ಲಿ ಸುಮಾರು 40 ವರ್ಷಗಳಿಂದ ನಮಗೆ ಒಂದು ಅವಕಾಶ ಸಿಕ್ಕಿಲ್ಲ. ಹಾಗಾಗಿ ನಾನು ವೀರಶೈವ ಅನ್ನೋದ್ರ ಜೊತೆಗೆ ಪಕ್ಷದಲ್ಲಿ ಒಬ್ಬ ಸೀನಿಯರ್ ಇದ್ದೀನಿ, ಪ್ರಾಮಾಣಿಕ ದುಡ್ದಿದ್ದೀನಿ ಅನ್ನೋದನ್ನು ಪರಿಗಣಿಸಿ ನಮಗೊಂದು ಅವಕಾಶ ಮಾಡಿಕೊಡಿ ಅಂತೇಳಿ ಕೇಳ್ತಾ ಇದ್ದೀನಿ. ಆ ದೃಷ್ಟಿಯಿಂದ ಇಡೀ ಜಿಲ್ಲೆಯಲ್ಲಿರುವಂಥ ಮೈಸೂರು ಚಾಮರಾಜ ಜಿಲ್ಲೆಯ ಎರಡೂ ಜಿಲ್ಲೆಯ ಶಾಸಕರು, ಮಾಜಿ ಶಾಸಕರುಗಳು, ಮೂರು ಜಿಲ್ಲೆಯ ಅಧ್ಯಕ್ಷರುಗಳು, ಕೊಡಗು ಜಿಲ್ಲೆ, ಈಗೇನು ಮೈಸೂರು ಲೋಕಸಭಾ ಕ್ಷೇತ್ರ ಆದರೂ ಸಹ ಚಾಮರಾಜನಗರದ ಮುಖಂಡರುಗಳ ಸಹಕಾರ ಬೇಕಾಗಿದೆ. ಚಾಮರಾಜನಗರಕ್ಕೆ ಮೈಸೂರು ಕ್ಷೇತ್ರದ ಮುಖಂಡರುಗಳ ಸಹಕಾರ ಬೇಕಾಗಿರೋದ್ರಿಂದ ಮೂರೂ ಜಿಲ್ಲೆಯ ಮುಖಂಡರುಗಳನ್ನು ಭೇಟಿ ಮಾಡಿ ನನ್ನ ಮನವಿಯನ್ನು ಸಲ್ಲಿಸಿ, ನಾನು ವೃತ್ತಿಪರ ರಾಜಕಾರಣಿ, ಪ್ರಾಮಾಣಿಕ ಕೆಲಸ ಮಾಡ್ಕೊಂಡು ಬಂದಿದ್ದೀನಿ, ನನಗೊಂದು ಅವಕಾಶ ಕೊಟ್ಟರೆ ಖಂಡಿತವಾಗ್ಲೂ ನಾನು ಗೆದ್ದು ಪಕ್ಷ ಮತ್ತು ನಿಮ್ಗಳ ಗೌರವ ಉಳಿಸ್ಕೊಡ್ತೀನಿ ಅಂತೇಳಿ ಎಲ್ಲ ಮುಖಂಡರು ಭೇಟಿ ಮಾಡಿ ಕೇಳ್ತಾ ಇದ್ದೀನಿ. ಹಾಗೆ ನಮ್ಮ ಲೀಡ್ರೇ ಸಿದ್ದರಾಮಯ್ಯನವರು, ನಮಗೆ ಎ ಸಿ ಸಿ ಮುಖಂಡರು ಅವರೇ, ಕೆ ಪಿ ಸಿ ಸಿ ಅಧ್ಯಕ್ಷರು ಅವರೇ, ಎ ಸಿ ಸಿ ಇನ್ಚಾರ್ಜ್ ಸೆಕ್ರೆಟ್ರಿಯು ಅವರೇ. ಯಾಕೆಂದರೆ ನಾನು ಆ ಕ್ಷೇತ್ರದ ಒಬ್ಬ ಮತದಾರ, ನಮ್ಮ ಮುಖಂಡರೇ ಅವರು, ಮತ್ತು ನಮ್ಮೂರಿನವರೇ ಮಾದೇವಪ್ಪನವರು, ಮತ್ತು ಅವ್ರ ಪುತ್ರ ಯತೀಂದ್ರ ಅವರು, ಈ ಇವ್ರುಗಳೇ ನಮಗೆ ಹೈಕಮಾಂಡ್ ಇದ್ದಂಗೆ. ಹಾಗಾಗಿ ಅವ್ರುಗಳಿಗೆಲ್ಲ ಗೊತ್ತಿದೆ ಗುರುಪ್ಪಸ್ವಾಮಿ ಏನು ಕೆಲಸ ಮಾಡಿದ್ದಾರೆ, ಚುನಾವಣೆ ಏನು ಮಾಡಿದೆ ಅಂತ ಅವ್ರಿಗೆಲ್ಲ ಗೊತ್ತಿರೋದ್ರಿಂದ ನಾನು ನನ್ನ ಮನದಾಳದ ಮಾತನ್ನು ಅವ್ರಿಗೆ ಹೇಳಿ, ನನಗಿದು 64 ವರ್ಷವೂ ಆಗಿದೆ, ಹಾಗಾಗಿ ಒಂದು ಅವಕಾಶ ಮಾಡಿ, ರಾಜಕೀಯದಲ್ಲಿ ನೊಂದಿದ್ದೀನಿ, ರಾಜಕೀಯದಲ್ಲಿ ಅನುಭವ ಆಗಿದೆ, ಪಕ್ಷದಲ್ಲಿ ಕೆಲಸ ಮಾಡಿದ್ದೀನಿ, ಚುನಾವಣೆಗಳಲ್ಲಿ ಕೆಲಸ ಮಾಡಿದ್ದೀನಿ, ಪ್ರಾಮಾಣಿಕವಾಗಿ ನಾನು ಶುದ್ಧ ಹಸ್ತದಿಂದ ಇವತ್ತವರೆಗೂ ಕೆಲಸ ಮಾಡ್ಕೊಂಬಂದಿನಿ, ಕೊಡಿ ನಾನು ಗೆದ್ದೇ ಗೆಲ್ತೀನಿ ಅಂತ ರಿಕ್ವೆಸ್ಟ್ ಮಾಡಿದ್ದೀನಿ, ಮನವಿ ಮಾಡಿದ್ದೀನಿ, ಇನ್ನೂ ಮುಂದಕ್ಕೆ ಮಾಡಿಕೊಂಡು ಕೊನೆಯವರೆಗೂ ನಮ್ಮ ಈ ಒಂದು ಆಕಾಂಕ್ಷೆಯ ಪಟ್ಟಿಯಲ್ಲಿ ಏನಿದ್ದಾರೆ ನಮ್ಮ ಮಿತ್ರರು ಸುಮಾರು ಜನ ಇದ್ದಾರೆ, ಅವ್ರಗಳ ಜೊತೆಗೆ ನಾನು ಒಬ್ಬನಾಗಿ ಪಕ್ಷ ಏನು ತೀರ್ಮಾನ ತೊಗೊಂಡ್ರು, ಪಕ್ಷ ಅಧ್ಯಕ್ಷರಾದ ಡಿ ಕೆ ಶಿವಕುಮಾರ್ ಅವರು, ಸಿದ್ದರಾಮಯ್ಯನವರು, ಇವರು ಈ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬರುವಂಥ 8 ಕ್ಷೇತ್ರ ಬರುತ್ತೆ, ಅಲ್ಲಿ ಬರೋ ಶಾಸಕರು ಮಾಜಿ ಶಾಸಕರು ಅವರೆಲ್ಲರನ್ನು, ಮತ್ತು 3 ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರುಗಳು, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರುಗಳು ಅವರ ಅಭಿಪ್ರಾಯ ತಗೋತಾರೆ, ಅವರೆಲ್ಲ ಏನು ಹೇಳ್ತಾರೆ ಅದರ ಮೇಲೆ ಅಭ್ಯರ್ಥಿನ ಮುಖ್ಯಮಂತ್ರಿಗಳು ಮತ್ತು ನಮ್ಮ ಪಕ್ಷ ಅಧ್ಯಕ್ಷ ತೀರ್ಮಾನ ಮಾಡ್ತಾರೆ. ಆ ಸಂದರ್ಭದಲ್ಲಿ ನನ್ನ ಪರವಾಗಿ ತೀರ್ಮಾನ ಮಾಡಬೇಕು ಅಂತ ಅವರೆಲ್ಲರಿಗೂ ನಾನು ಈ ಸಂದರ್ಭದಲ್ಲಿ ತಮ್ಮಗಳ ಮುಖಾಂತರ ನಾನು ಕೈ ಮುಗಿದು ಕೇಳ್ಕೋತೀನಿ, ನನಗೊಂದು ಅವಕಾಶ ಮಾಡಿಕೊಡಿ ಅಂತ ಹೇಳ್ತೀನಿ. ಸರ್, ಪ್ರತಿ ಹೋದಾಗ ಎಲ್ಲ ಪಾಸಿಟಿವ್ ಆಗಿ ನಿಮಗೆ ಕೊಡಬೇಕು, ಆವಾಗಿಂದ ಪಕ್ಷದಲ್ಲಿ ಇದ್ದೀರಾ, ನಾವು ಮುಖ್ಯಮಂತ್ರಿಗಳ ಹತ್ರ ಅಧ್ಯಕ್ಷ ಹತ್ರ ಮಾತನಾಡ್ತೀವಿ, ನಿಮ್ಮ ಪರ ಹೇಳ್ತೀವಿ, ಕೊಡೋದ್ರಿಂದ ಸೂಕ್ತ ನಿಮಗೆ ಅನ್ನೋದನ್ನು ನನಗೆ ಪಾಸಿಟಿವ್ ಆಗಿ ಹೇಳ್ತಾರೆ ಸರ್. ಇಲ್ಲ ಸರ್, ಪ್ರತಿ ಸತಿ ಕೇಳ್ತಾ ಇದ್ರೂ ಸಂದರ್ಭ ಸನ್ನಿವೇಶದಲ್ಲಿ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡೋ ಸಂದರ್ಭ ಬರುತ್ತೆ, ಹಾಗಾಗಿ ಅವ್ರು ನಮ್ಮ ಕನ್ವಿನ್ಸ್ ಮಾಡಿ ಯಾವ ಉದ್ದೇಶಕ್ಕೋಸ್ಕರ ನಿಮಗೆ ಕೊಡೋಕ್ಕಾಗಲಿಲ್ಲ ಅಂತ ಅವ್ರು ನಮ್ಗೆ ಹೇಳಿದ ದೃಷ್ಟಿಯಿಂದ ನಾವು ಯಾವ ಪಕ್ಷ ಕೊಟ್ಟಿರ್ತಾರೋ ಅವ್ರ ಪರ ಕೆಲಸ ಮಾಡಿರ್ತೀವಿ. ಹಾಗಾಗಿ ಇದು ಎಂ ಪಿ ಚುನಾವಣೆ ವಿಸ್ತಾರ ದೊಡ್ಡದಾದ್ರೂ ನಾನು 40 ವರ್ಷದಿಂದ ರಾಜಕೀಯ ಮಾಡ್ಕೊಬಂದರಿಂದ ವಿದ್ಯಾರ್ಥಿ ಜೀವನದಲ್ಲೂ ಮೈಸೂರಲ್ಲಿರೋದ್ರಿಂದ ಏನೊಂದು ಮೈಸೂರಲ್ಲಿರುವಂಥ 3 ಕ್ಷೇತ್ರಗಳು, ನಾನೊಂದು 7 ವರ್ಷದಿಂದ ಚಾಮುಂಡೇಶ್ವರಿ ಉತ್ಸವದಿಂದ ಅಲ್ಲಿ 338 ಬೂತಲ್ಲಿ ಪ್ರತಿಯೊಂದು ಬೂತಲ್ಲಿ ಎಲ್ಲ ಜನಾಂಗದವರು
ಮುಖಂಡಗಳು ಗೊತ್ತಿದ್ದಾರೆ, ಮೈಸೂರು ಸಿಟಿನಲ್ಲಿ ಮೂರು ಕ್ಷೇತ್ರದಲ್ಲಿ ಗೊತ್ತಿದ್ದಾರೆ, ಪ್ರಿಯಾಪಟ್ಟಣ ಹುಣಸೂರಲ್ಲಿ ಯೂತ್ ಅಧ್ಯಕ್ಷನಾದಾಗ ಅನೇಕ ಸಭೆಗಳನ್ನು ಹೋರಾಟಗಳು ಮಾಡಿಕೊಂಡು ಅಲ್ಲೂ ಗೊತ್ತಿದ್ದಾರೆ. ಇನ್ನು ಕೊಡಗಲ್ಲಿ ನಮ್ಮ ಪಕ್ಷದ ಎಮ್ ಎಲ್ ಎಗಳಿದ್ದಾರೆ, ಹಾಗಾಗಿ ಗೆಲ್ಲೋದಕ್ಕೇನು ಕಷ್ಟ ಆಗಲ್ಲ. ಮುಖ್ಯಮಂತ್ರಿಗಳು ಒಂದು ನಿರ್ಧಾರ ತಗೊಂಡ್ರೆ ಅವರು ನಾನೇ ಅಭ್ಯರ್ಥಿ ಅನ್ನೋ ರೀತಿಯಲ್ಲಿ ನಮ್ಮ ಪಕ್ಷದ ಅಧ್ಯಕ್ಷರಾಗ್ಬೋದು, ಮುಖ್ಯಮಂತ್ರಿಗಳಾಗ್ಬೋದು, ಶಾಸಕರುಗಳಾಗ್ಬೋದು, ನೆಪ ಮಾತ್ರಕ್ಕೆ ಲೋಕಸಭಾ ಅಭ್ಯರ್ಥಿ ಆಗ್ತಾರೆ. ಎಲ್ಲರೂ ಜವಾಬ್ದಾರಿ ತಗೊಂಡು ಪಕ್ಷಕ್ಕೆ ಕೆಲಸ ಮಾಡೋದ್ರಿಂದ ಗೆಲ್ಲೋದಕ್ಕೆ ಏನು ತೊಂದರೆ ಏನಾಗಲ್ಲ ಸರ್. ಈಗಾಗಲೇ ಮೂರು ಜನ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ಕಿಂಗ್ಸ್ ಕೋರ್ಟ್ ಓಟ್ನಲ್ಲಿ ಮೂರು ಜಿಲ್ಲೆಯ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರುಗಳು, ಮೂರು ಜಿಲ್ಲೆಯ KPCCಯ ಪದಾಧಿಕಾರಿಗಳು, ಮೂರು ಜಿಲ್ಲೆಯ ಮುಖಂಡರುಗಳ ಒಂದು ಪೂರ್ವಭಾವಿ ಸಭೆನ ನಡೆಸಿದ್ರು ಮೂರು ಜಿಲ್ಲಾ ಅಧ್ಯಕ್ಷರುಗಳು. ಅದರಲ್ಲಿ ತೀರ್ಮಾನ ಮಾಡಿದ್ದಾರೆ, ಹೊಸಬ್ರಿಗೆ ಬಂದವ್ರಿಗೆ ಅವಕಾಶ ಮಾಡಿಕೊಡೋದು ಬೇಡ. ಏನು ಮಹಾರಾಷ್ಟ್ರದ ರಾಜಸ್ಥಾನದಲ್ಲಿ ನಮ್ಮ ಜೋಧ್ಪುರ್ನಲ್ಲಿ ACC ಸೆಷನ್ ನಡೆದು, ಆ ಸೆಷನಲ್ಲಿ ಕನಿಷ್ಠ ಹೊಸದಾಗಿ ಬಂದಂಥವರು 5 ವರ್ಷಗಳ ಕಾಲ ಪಕ್ಷದಲ್ಲಿ ಕೆಲಸ ಮಾಡಿ ಆಮೇಲೆ ನೀವು ಮುಂದಕ್ಕೆ ಅಧಿಕಾರನ ಕೇಳಿ ಅನ್ನೋ ನಿರ್ಣಯನ ACC ಸೆಷನ್ ನಡೆಯುವಾಗ ಜೋಧ್ಪುರಲ್ಲಿ ತಗೊಂಡಿದ್ದಾರೆ ರಾಷ್ಟ್ರೀಯ ಕಾರ್ಯಕಾರಿಣಿ ಸಭೆಯಲ್ಲಿ. ಅದನ್ನೇ ಕಿಂಗ್ಸ್ ಕೋರ್ಟ್ ಓಟ್ನಲ್ಲಿ ಮೂರು ಜನ ಅಧ್ಯಕ್ಷರುಗಳು ಮಾಡಿದಂಥ ನಿರ್ಣಯದಲ್ಲಿ ಸಭೆಯಲ್ಲಿ ಅವತ್ತಿನ ಎಲ್ಲ ಮುಖಂಡರುಗಳು ಏನು ಜೋಧ್ಪುರದಲ್ಲಿ ತೀರ್ಮಾನ ಆಗಿದೆ ಆ ಪ್ರಕಾರವಾಗಿ ಪಕ್ಷದಲ್ಲಿ ದುಡ್ದಿರೋಂಥವ್ರಿಗೆ, ಪಕ್ಷದಲ್ಲಿ ಸಕ್ರಿಯವಾಗಿರೋಂಥವ್ರಿಗೆ ಅವಕಾಶ ಮಾಡಿಕೊಡಿ, ಸರ್ಕಾರ ಬಂದಿದೆ ಅಂತ ಅಥವಾ ಇನ್ನೇನೋ ಲೆಕ್ಕಾಚಾರ ಹಾಕೊಂಡು ಬರೋವಂಥವ್ರಿಗೆ ತಾವು ಮಣೆ ಹಾಕ್ತೇನೆ, ಒಬ್ಬ ಪ್ರಾಮಾಣಿಕ ಕಾರ್ಯಕರ್ತರಿಗೆ ನೀವು ಅವಕಾಶ ಮಾಡಿಕೊಡೋದ್ರ ಮುಖಾಂತರ ನಮ್ಮಗಳಿಗೆ ಬೆಲೆ ಕೊಡಿ ಅನ್ನೋದನ್ನು ಆವತ್ತಿನ ಮೂರು ಜಿಲ್ಲಾಧ್ಯಕ್ಷರು ಮಾಡಿದ್ದಾರೆ ಸರ್.